ಆಸೆ ನಾಶಕ್ಕೆ ಮೂಲ. ಆಸೆ ಸೇವೆ ಮಾಡೋದ್ರ ಬಗ್ಗೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದ್ರ ಬಗ್ಗೆ ಇರಬೇಕು. ಆಸೆಗಳನ್ನ ಹೋಗ್ಸೋದು ಹೇಗೆ ಬುದ್ಧಿ? ಇಲ್ಲಿ ಯಾವುದು ನಮ್ದಲ್ಲ, ನಾವು ಪಡ್ಕೊಳ್ಳೋ ಜ್ಞಾನ ಮಾತ್ರ ನಮ್ದು, ಈಗ ಉಸಿರಾಡ್ತಿರೋ ಕ್ಷಣ ಮಾತ್ರ ನಮ್ದು, ಹೋದ ಕ್ಷಣಗಳು ಮುಂದಿನ ಕ್ಷಣಗಳು ಇದ್ಯಾವುದು ನಮ್ದಲ್ಲ. ಯಾವುದು ನಮ್ದಲ್ವ ಬುದ್ಧಿ? ಯಾಕೆ ಹೀಗೆ? ಈ ಮಣ್ಣು ಭಗವಂತನ ಕೊಡುಗೆ. ಅವನೇ ಕೊಟ್ಟ ಮಣ್ಣಲ್ಲಿ ಹಣತೆ ಮಾಡಿ, ಅವನೇ ಕೊಟ್ಟ ಹತ್ತಿಯಿಂದ ಬತ್ತಿ ಮಾಡಿ, ಅವನೇ ಕೊಟ್ಟ ಬೀಜದಿಂದ ಎಣ್ಣೆ ಮಾಡಿ, ಅವನೇ ಆಗಿರೋ ಅಗ್ನಿನ ಹಚ್ಚಿ ಅವನ ಮುಂದೆನೆ ದೀಪ ಹಚ್ತೀವಲ್ವ. ಹಾಗಂತ ಅವನ ಅಂಧಕಾರದಲ್ಲಿದ್ದಾನ? ಖಂಡಿತ ಇಲ್ಲ. ಇಲ್ಲಿರೋ ಎಲ್ಲ ವಸ್ತುಗಳ ಮಾಲೀಕ ಅವನೇ. ನಾವು ಅಂದ್ಕೊಂಡಿದ್ದೀವಿ ಎಲ್ಲವೂ ನಮ್ಮದು ಅಂತ, ಅಂಧಕಾರ ಇರೋದು ನಮ್ಮಲ್ಲಿ, ಮೊದಲು ದೀಪ ಹಚ್ಕೋಬೇಕಾಗಿರೋದು ನಮ್ಮಲ್ಲಿ. ಅರ್ಥ ಆಯ್ತಾ? ದುರಾಸೆಯೇ ಅಂಧಕಾರ. ಅದು ಸಿಕ್ಕಿದ್ರೆ ನೆಮ್ಮದಿ, ಇದು ಸಿಕ್ಕಿದ್ರೆ ನೆಮ್ಮದಿ, ನನಗದು ಬೇಕು, ನನಗಿದು ಬೇಕು ಅಂತ ನಾವು ಬಡದಾಡ್ಕೋತಾ ಇರ್ತೀವಿ. ನೆಮ್ಮದಿ ಹೊರಗೆಲ್ಲೂ ಇಲ್ಲ, ನಮ್ಮೊಳಗೆ ಇದೆ. ಅದಕ್ಕೆ ಗುರುತಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣ, ದುರಾಸೆಯನ್ನು ಅಂಧಕಾರ ಕವಿತಿದೆ. ಯಾರಲ್ಲಿ ಅತಿಯಾದ ಆಸೆ ಮನೆ ಮಾಡಿರುತ್ತೋ ಅವರಲ್ಲಿರೋ ತಾಳ್ಮೆ ಕೆಡ್ತಾ ಬರುತ್ತೆ. ತಾಳ್ಮೆ ಕೆಟ್ಟರೆ ಅಗತ್ಯವಾಗಿರೋದು ಇನ್ನೇನು ಸಿಗಬೇಕು ಅನ್ನೋಷ್ಟೊತ್ತಿಗೆ ಕಳಗ್ ಬಿದ್ದು ಒಡೆದು ಹೋಗುತ್ತೆ. ನೆನಪಿರಲಿ. ತಪ್ಪಾಯ್ತು ಬುದ್ಧಿ, ಆಸೆ ಮೀರಿ ಕಾಲು ಚಾಚಿದ್ವಿ. ಇರಲಿ, ಒಂದೊಂದು ಸರ್ತಿ ಹಾಗಾಗತ್ತೆ. ಆದರೆ ಎಚ್ಚರದಿಂದಿರಿ. ಊರಲ್ಲಿ ನಂಬಿಕೆಯಿಂದ ಒಗ್ಗಟ್ಟಿನಿಂದ ಬದುಕಿ, ಸಂಬಂಧಗಳಿಗೆ ಬೆಲೆ ಕೊಡಿ, ಒಳ್ಳೆಯ ವಿಚಾರಗಳನ್ನು ಪ್ರಚಾರ ಮಾಡಿ. ಆಗ ದುರಾಸೆ ಹತ್ರಕ್ಕೂ ಸುಳಿಯೋದಿಲ್ಲ. ಈ ದಿವ್ಯಾನಂದನ್ ತರದವ್ರ ಹುಟ್ಟಿಗೆ ನಿಮ್ಮಂಥವ್ರ ದುರಾಸೆಗಳೇ ಕಾರಣ. ಮುಂದೊಂದು ದಿನ ಇಂಥವರೇ ಸಮಾಜದ ತುಂಬ ತುಂಬ್ಕೋತಾರೆ. ಆಗ ಸಮಾಜದ ವ್ಯವಸ್ಥೆ ಹಾಳಾಗುತ್ತೆ. ಅದೆಲ್ಲ ಬೇಡ. ಇದ್ದಿದ್ರಲ್ಲಿ ಬದುಕೋದನ್ನು ಕಲಿಯಿರಿ. ಪ್ರಾಮಾಣಿಕವಾಗಿ ಶ್ರಮ ವಹಿಸ್ತಾ, ಕೆಲಸವನ್ನು ಮಾಡ್ತಾ, ಶಿವನಾಮ ಹೇಳ್ತಾ ಸಮಯವನ್ನು ಕಳೆಯಿರಿ. ಆಗ ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯ ಸರಿ ಇರುತ್ತೆ. ಬರೀ ದುಡಿಮೆ ಅಂತೂ ಇರಬಾರ್ದು. ಆಗಾಗ ನಿಮ್ಮ ಕುಟುಂಬದವ್ರ ಜೊತೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಆಗ ನಿಮಗೆ ಗೊತ್ತಾಗುತ್ತೆ ಮನುಷ್ಯನ ಜನ್ಮ ಎಷ್ಟು ದೊಡ್ಡದು ಅಂತ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಬುದ್ಧಿ. ಅತಿಯಾಗಿ ಆಸೆಪಟ್ಟು ನಮ್ಮೆಲ್ಲರ ನೆಮ್ಮದಿನೂ ಬಲಿಯಾಗೋಗಿತ್ತು. ಬುದ್ಧಿ, ನೀವು ದೇವರು, ದೇವರಾಗಿ ಬಂದು ನಮ್ಮ ಇಡೀ ಊರನ್ನೇ ಕಾಪಾಡಿದ್ದೀರಾ. ಬುದ್ಧಿ, ನಮ್ಗೆ ಈ ಬಂಗಾರ ಬೇಡ, ತಗೊಳ್ಳಿ, ನೀವೇ ಇಟ್ಕೊಳ್ಳಿ. ಬೇಡ ಬೇಡ, ನೀವೇ ಇಟ್ಕೊಳ್ಳಿ. ಅದು ನ್ಯಾಯವಾದ ಸಂಪಾದನೆ. ಯಾವುದು ಅತಿಯಾಗಿ ತಗೋಬೇಡಿ. ಯಾವುದೇ ಅತಿಯಾದರೂ ಅದು ವಿಷವಾಗಿ ಪರಿಣಮಿಸುತ್ತೆ. ಯಾವುದು ಅತಿಯಾಗಬಾರ್ದು. ಬುದ್ಧಿ, ನಿಮ್ಮಿಂದ ಜೀವನ ಹೇಗೆ ಮಾಡಬೇಕು ಅಂತ ನಮಗೆಲ್ಲ ಗೊತ್ತಾಯಿತು. ನೀವು ಹಾಕಿರೋ ಗೆರೆನ ನಾವು ಯಾವತ್ತೂ ದಾಟೋದಿಲ್ಲ ಬುದ್ಧಿ. ಸಿದ್ಧಲಿಂಗ ಬುದ್ಧಿಗಳಿಗೆ ಸಿದ್ಧಲಿಂಗ ಬುದ್ಧಿಗಳಿಗೆ